हेलो चिल्ड्रन, लेट्स बिगिन टुडेज क्लास फ्रॉम 7th स्टैंडर्ड मैथ्स फ्रैक्शंस एंड डेसिमल्स एक्सरसाइज 2.3। सो हियर इन दिस एक्सरसाइज यू हैव टू डू द मल्टीप्लिकेशन ऑफ द फ्रैक्शंस बाय फ्रैक्शन इट्सेल्फ। अदन हेग ಮಾಡೋದು ನೋಡೋಣ। सो ಈಗ ನಿಮಗೆ ಏನು ಹೇಳಿದ್ದಾರೆ, 1/4 ಆಫ್ 1/4 1/4 ಆಫ್ 3/5 1/4 ಆಫ್ 3/4 ಅಂತ। ಸೊ ಲೆಟ್ ಅಸ್ ಸಿ, 1/4 ಆಫ್ 1/4। ಸೊ ಇದನ್ನು ನಾನು ನಿಮ್ಗೆ ಲಾಸ್ಟ್ ಟೈಮ್ ಕ್ಲಾಸಲ್ಲೇ ಹೇಳಿದೆ, ಫ್ರ್ಯಾಕ್ಷನ್ಸಲ್ಲಿ ಮಲ್ಟಿಪ್ಲಿಕೇಶನ್ ಈಸಿ ಅಂತ। ಸೊ ದ ಸೇಮ್ ವೇ, ಕೀಪಿಂಗ್ ದ್ಯಾಟ್ ಈಸಿ ಥಿಂಗ್ ಇನ್ ಯುವರ್ ಮೈಂಡ್, ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್। 1 1 1, 4 4 16, ಸಿಂಪಲ್। ಅಗೇನ್ 1/4 3/5, 1/4 3/5, ನೆಕ್ಸ್ಟ್ 1/4 4/3, 1/4 4/3, ಈಸಿ ನೋಡಿ। 3 1 3, 5 4 20, ಸಿಂಪಲ್। ಆಲ್ ಹ್ಯಾಸ್ ಕಮ್ ಇನ್ ದ ಪ್ರಾಪರ್ ಫ್ರ್ಯಾಕ್ಷನ್। ನೆಕ್ಸ್ಟ್ 4 1 4, 4 3 12। ಯು ಕ್ಯಾನ್ ಡೂ ದ ಫರ್ದರ್ ಫರ್ದರ್ ಸಿಂಪ್ಲಿಫಿಕೇಶನ್ ಹಿಯರ್। 4 1 4, 4 3 12, 1/3। ಇನ್ನು ನೀವು ಈ ಥರ ಮಾಡೋದು ಬೇಡ ಅಂದರೆ ನೀವು ಈ ಥರನೂ ಮಾಡ್ಬೋದು, 4 1 4 1 ಹೋಗ್ಬಿಡುತ್ತೆ। ಸೊ 1 1 1, 1 3 3, ಈ ಥರನೂ ಕ್ಯಾಲ್ಕುಲೇಷನ್ ಮಾಡ್ಬೋದು। ಸೊ ಈ ಮಲ್ಟಿಪ್ಲಿಕೇಶನು ನಿಮಗೆ ಡ್ಯಾಮ್ ಈಸಿ ಇದೆ। ಸೊ 1/7 ಮಲ್ಟಿಪ್ಲೈಡ್ ಬೈ 2/9 ನೋಡಿರಿ, 1/7 ಮಲ್ಟಿಪ್ಲೈಡ್ ಬೈ 2/9। ಇಲ್ಲಿ ಏನಾದರೂ ಸಿಂಪ್ಲಿಫೈ ಆಗುತ್ತಾ ನೋಡಿರಿ, ಇಫ್ ಇಟ್ ಈಸ್ ನಾ ವಿ ಕೆನ್ ನಾಟ್ ಸಿಂಪ್ಲಿಫೈ ಫರ್ದರ್ ಮೀನ್ಸ್ ಜಸ್ಟ್ ಮಲ್ಟಿಪ್ಲೈ ಇಟ್। 2 1 2, ಇದನ್ನು ಮಲ್ಟಿಪ್ಲೈ ಮಾಡಬೇಕು, 7 9 16, ಸಿಂಪಲ್। ದ ಸೇಮ್ ವೇ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್। ನೆಕ್ಸ್ಟ್ ಏನಿದೆ ನಿಮಗೆ, ಮಲ್ಟಿಪ್ಲೈ ಆ್ಯಂಡ್ ರೆಡ್ಯೂಸ್ ದ ಲೋವೆಸ್ಟ್ ಫಾರ್ಮ್ ಇಫ್ ಪಾಸಿಬಲ್। ಇದನ್ನು ಈಸಿ ಥಿಂಗ್, ನಿಮಗೆ ಮಲ್ಟಿಪ್ಲಿಕೇಶನೇ ಈಸಿ ಇದೆ ಇಲ್ಲಿ। 2/3 ಮಲ್ಟಿಪ್ಲೈಡ್ ಬೈ 2 whole 2/3, ಇದು ಮಿಕ್ಸ್ ಫ್ರ್ಯಾಕ್ಷನ್ ಇದೆ। ಫಸ್ಟು ನಾರ್ಮಲ್ ಫ್ರ್ಯಾಕ್ಷನ್ ಮಾಡ್ಕೊಳ್ಳೋಣ, 2/3 ಮಲ್ಟಿಪ್ಲೈಡ್ 3 2 6 7 8, 8/3। ಇಲ್ಲಿ ಏನಾದರೂ ಮಲ್ಟಿಪ್ಲೈ ಆಗುತ್ತೇನು ನೋಡಿರಿ, ಅಂದರೆ ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ, 3 ಟೇಬಲಲ್ಲಿ 8 ಇಲ್ಲ, ಇದೇನೂ ಆಗಲ್ಲ। ಸೊ ಜಸ್ಟ್ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡಿರಿ, 8 2 16, 3 3 9। ಆನಂತರ ಇದು ನಿಮಗೆ ಈ ಥರ ಇದ್ದರೆ ಇನ್ನು ನೆಕ್ಸ್ಟ್ ಫರ್ದರ್ ಡಿವೈಡ್ ಮಾಡ್ಬೋದು, ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ತರ್ಬೋದು। ಅವಾಗ ನೀವೇನು ಮಾಡಬೇಕು, 16 ÷ 9, 9 2 18 ಆಗುತ್ತೆ। ಸೊ 9 1 9, ಸೊ 7 ಉಳಿಯುತ್ತೆ। ಸೊ ನೀವು ಇದೇನು ಬರೀಬೇಕು, ಇದೇನು ಕ್ವಶಂಟ್ ಇದೆ ಅದು ಇಲ್ಲಿ ಬರೀತೀರಿ, ರಿಮೈಂಡರ್ ಏನು ಬರೆದಿದೆ ಅದು ಮೇಲೆ ಬರೀತೀರಾ, ನ್ಯೂಮರೇಟರಲ್ಲಿ 9 ಡಿನಾಮಿನೇಟರಲ್ಲಿ ಬರೀತೀರಿ। ಇದನ್ನು ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ। ಸೊ ಮತ್ತೊಂದು ಸೆಕೆಂಡ್ ಎಕ್ಸಾಂಪಲ್ ತೊಗೊಳ್ಳೋಣ, 2/7, 7/9। ಇಲ್ಲಿ ಏನಾದರೂ ಸಿಂಪ್ಲಿಫಿಕೇಷನ್ ಆಗೋದಿದ್ರೆ ಮಾಡಿಬಿಡ್ರಿ, 7 1 7 1 ಆಗಿಬಿಡುತ್ತೆ। ಸೊ 2 1 2, 9 1 9, ಈ ಥರ। ಸೊ ಇದಷ್ಟು ಸಮಸ್ಯೆ ಆ ಥರನೇ ಇದೆ। ನೆಕ್ಸ್ಟ್ ಮಲ್ಟಿಪ್ಲೈ ದ ಫಾಲೋಯಿಂಗ್ ಇನ್ ದ ಫ್ರ್ಯಾಕ್ಷನ್ಸ್, ಇದೂ ಸೇಮ್ ಡಿಟ್ಟು ಆ ಥರನೇ ಇದೆ, ಆದರೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ। ಸೊ ಲೆಟ್ ಅಸ್ ಟೇಕ್ ದಿಸ್ ಎಕ್ಸಾಂಪಲ್, ಸೆಕೆಂಡ್ ಒಂದು ತೊಗೊಳ್ಳೋಣ, 6 2/5 ಮಲ್ಟಿಪ್ಲೈಡ್ ಬೈ 7/9, ಇದನ್ನು ನಾರ್ಮಲ್ ಮಾಡ್ಕೊಳ್ಳೋಣ, 32 2/5 ಮಲ್ಟಿಪ್ಲೈಡ್ ಬೈ 7/9। ಸೊ 32/7 ನಿಮಗೆ ಮಾಡೋಕ್ಕೆ ಹೋದರೆ 224 ಬರುತ್ತೆ, 5 9 45 ಬರುತ್ತೆ, ಈ ಥರ ಸಿಂಪ್ಲಿಫೈ ಮಾಡಬೇಕು। ನೆಕ್ಸ್ಟು ಇದು ಆ ಥರನೇ ಇದೆ ಸೇಮ್ ದಿಟ್ಟು, ಯು ಹ್ಯಾವ್ ಟು ಡೂ ದ ಸಿಂಪಲ್ ಮಲ್ಟಿಪ್ಲಿಕೇಶನ್, ಜಸ್ಟ್ ಮಲ್ಟಿಪ್ಲೈ ಮಾಡಿರಿ। ಈಗ ವಿಚ್ ಈಸ್ ಗ್ರೇಟರ್ ಇದೆ, ಸೊ ವಿಚ್ ಈಸ್ ಗ್ರೇಟರಲ್ಲಿ 2 ಇದೆ, ಲೆಟ್ ಅಸ್ ಸಾಲ್ವ್ ಫಸ್ಟ್ ಸಮ್, 1 ನಾನು ಮಾಡ್ತೀನಿ, ನೆಕ್ಸ್ಟ್ ಒನ್ ಯು ಟ್ರೈ ಯುವರ್ ಸೆಲ್ಫ್। ಸೊ
2 by 7 of 3 by 4. ಇದು ದೊಡ್ಡದು ಇದು ದೊಡ್ಡದು ಅಂತ ಹೇಳಿದ್ದಾರೆ. ವಿಚ್ ಈಸ್ ಗ್ರೇಟರ್ ಆರ್ 3 ಬೈ 5 ಆಫ್ 5 ಬೈ 8. ಈ ಥರ ಕೊಟ್ಟಿದ್ದಾಗ ನೀವು ಯಾವುದು ಗ್ರೇಟರ್ ಅಂತ ನಿಮಗೆ ಕೇಳಿದ್ದಾರೆ. ಸೊ ಇದು ಏನು ಮಾಡ್ಬೇಕು, ಮಲ್ಟಿಪ್ಲಿಕೇಶನ್, ಇದು ನಥಿಂಗ್ ಬಟ್ ಆಫ್ ಇಸ್ ಮಲ್ಟಿಪ್ಲಿಕೇಶನ್. ಸೊ 2 ಬೈ 7 ಮಲ್ಟಿಪ್ಲೈಡ್ ಬೈ 3 ಬೈ 4 ಆರ್ 3 ಬೈ 5 ಮಲ್ಟಿಪ್ಲೈಡ್ ಬೈ 5 ಬೈ 8. ಇಲ್ಲೇನಾದರೂ ಸಿಂಪ್ಲಿಫಿಕೇಷನ್ ಆಗುತ್ತೆ ನೋಡ್ರಿ, ಸಿಂಪಲ್. ಇಲ್ಲೇ ಇಲ್ಲೇನಾದರೂ ಸಿಂಪ್ಲಿಫೈ ಮಾಡೋದಿದ್ರೆ ಮಾಡಿಬಿಟ್ಟು 2 ಒನ್ಸ 2 ಟೂಸ ಓಕೆನಾ, 3 ಒನ್ಸ 3, 7 ಟೂಸ 14. ಇದು 3 ಬೈ 14 ಬಂತು. ಆರ್ ಆರಿಗೆ ಆರ್ ಬರ್ಕೋತೀರಾ, ಇದೇನಾಗುತ್ತೆ 5 ಒನ್ಸ ಹೋಗುತ್ತೆ 5 ಒನ್ಸ ಹೋಗುತ್ತೆ. ಸೊ 3 ಒನ್ಸ 3, 8 ಒನ್ಸ 8. ಇದು 14ರಲ್ಲಿ 3 ಭಾಗ, ಇದು 8ರಲ್ಲಿ 3 ಭಾಗ. ಸೊ ನಿಮಗೆ ಯಾವುದು ಗ್ರೇಟರ್ ಆಗಿರ್ತದೆ, ಸಿಂಪಲಾಗಿ ನೋಡಿಕೊಂಡ್ರೆ ಇದೇ ಅರ್ಥ ಆಗಿಬಿಡ್ತದೆ. 3 ಬೈ 8 ಈಸ್ ಗ್ರೇಟರ್. ಸೊ ನೀವೇನು ಮಾಡ್ಬೋದು, ವಿಚ್ ಈಸ್ ಗ್ರೇಟರ್ ಇದೆ ಆ ಸೈಡ್ ನೀವು ಇದು ಓಪನ್ನ ಮಾಡ್ಬೋದು. ಸೊ 3 ಬೈ 8 ಈಸ್ ಗ್ರೇಟರ್. ಸೇಮ್ ವೇ ಯು ಸಾಲ್ವ್ ದಿಸ್. ಇಲ್ಲಿ ನೆಕ್ಸ್ಟ್ ಏನಿದೆ, ನಿಮಗೆ ವರ್ಡ್ ಪ್ರಾಬ್ಲಮ್ಸ್ ಇದೆ. ಸೈಲಿ ಪ್ಲಾಂಟ್ಸ್ 4 ಸ್ಯಾಪ್ಲಿಂಗ್ಸ್. 4 ಸ್ಯಾಪ್ಲಿಂಗ್ಸ್ ಅಂದರೆ ಸಣ್ಣ ಸಣ್ಣ ಗಿಡಗಳು, ಈ ಥರ ಸಣ್ಣ ಸಣ್ಣ ಗಿಡಗಳು 4 ಸ್ಯಾಪ್ಲಿಂಗ್ಸನ್ನು ಪ್ಲಾಂಟ್ ಮಾಡ್ತಾಳೆ. ಇನ್ ಅ ರೋ ಇನ್ ಅ ಹರ್ ಗಾರ್ಡನ್. ದ ಡಿಸ್ಟೆನ್ಸ್ ಬಿಟ್ವೀನ್ 2 ಅಡ್ಜಸೆಂಟ್ ಸ್ಯಾಪ್ಲಿಂಗ್ ಈಸ್ 3 ಬೈ 3 ಅಪಾನ್ 4 ಮೀಟರ್ಸ್. ಇದು 4 ಇದೆ. ಸೊ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಸ್ಯಾಪ್ಲಿಂಗ್. ಇದನ್ನು ಏನು ಇಲ್ಲ, ಇಲ್ಲಿ ಏನು ಮಾಡೋದಿದೆ, 2 ನಂಬರ್ ಕೊಟ್ಟಿದ್ದಾರೆ, 4 ಸ್ಯಾಪ್ಲಿಂಗ್ಸ್ ಇನ್ ನಂಬರ್ ಕೊಟ್ಟಿದ್ದಾರೆ, ಮತ್ತು 3 ಅಪಾನ್ 4 ಇದಿಷ್ಟೇ ನಂಬರ್ ಕೊಟ್ಟಿದ್ದವರು. ಒಂದು 4 ಸ್ಯಾಪ್ಲಿಂಗ್ ಆ್ಯಂಡ್ 3 ಬೈ 4 ಮೀಟರ್ಸ್. ಸೊ 4 ಸ್ಯಾಪ್ಲಿಂಗ್ಸ್ ಅಂತ ಹಾಕಿದರೆ 4. ಸೊ ನಂಬರ್ ಆಫ್, ಇಲ್ಲಿ ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ಪ್ಲಾಂಟೆಡ್ ಈಸ್ 4. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಯಾಪ್ಲಿಂಗ್ಸ್ ಈಸ್ 3 ಅಪಾನ್ 4. ಈಗ ಈ 3 ಪ್ಲಾಂಟಿಂದ ಅಡ್ಜಸೆಂಟಿಂದ ಡಿಫ್ರೆನ್ಸ್ ಏನಿದೆ ಸ್ಯಾಪ್ಲಿಂಗ್ಸ್ ಅಂತ ಹೇಳಿದ್ರೆ 1, 2, 3 ಈ ಅಡ್ಜಸ್ಟೆಂಟಲ್ಲಿ. ಇಲ್ಲಿ ನಿಮಗೆ 3 ಬರುತ್ತೆ. ಸೊ ಅವರೇನು ಹೇಳ್ತಾರೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಸ್ಯಾಪ್ಲಿಂಗ್, ಫಸ್ಟ್ ಮತ್ತು ಲಾಸ್ಟ್ ಸ್ಯಾಪ್ಲಿಂಗಿಂದ ಡಿಸ್ಟೆನ್ಸ್ ಹೇಳು ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಅವಾಗ ಏನು ಮಾಡ್ಬೇಕು, ನೀವು 3 ಬೈ 4 ಏನಿದೆ ಅದು ಸ್ಯಾಪ್ಲಿಂಗ್ಸ್ ಇನ್ ಮೀಟರ್ ಇನ್ ಡಿಫ್ರೆನ್ಸ್ ಇದೆ ಡಿಸ್ಟೆನ್ಸ್ 3 ಅಪಾನ್ 4, ಅದಕ್ಕೆ ನೀವು ಈ ಅಡ್ಜಸ್ಟೆಂಟ್ ಎಷ್ಟಿದೆ 3 ಇದೆ. ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಬೈ 3. ಸೊ 3 3 is 9, 4 is 4. ಇದನ್ನು ಫರ್ದರ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 4 1 4 1 ಉಳಿಯುತ್ತೆ 9, 4 2 8 4 2 8 2 ಉಳಿಯುತ್ತೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಸ್ಯಾಪ್ಲಿಂಗ್ ಈಸ್ 2 1 upon 4. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫಸ್ಟ್ ಆ್ಯಂಡ್ ದಿ ಲಾಸ್ಟ್ ಸ್ಯಾಪ್ಲಿಂಗ್ ಈಸ್ 2 1 upon 4. ಈ ಪ್ಲಾಂಟೆಡನ್ನು ಮಾಡಿಕೊಂಡು ಈ ಅಡ್ಜಸ್ಟೆಂಟಲ್ಲಿ ಏನಿದೆ 3 ಅದನ್ನು ತೊಗೊಂಡಾಗ 3 ಬರುತ್ತೆ. ಈ ಥರ ನಿಮಗಿದು ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೆಕ್ಸ್ಟ್, ಲಿಪಿಕಾ ರೀಡ್ಸ್ ಬುಕ್ 1 ದ ಹೋಲ್ 3 upon 4 ಅವರ್ಸ್ ಎವ್ರಿ ಡೇ ಓಕೆನಾ, 1¾ ಗಂಟೆ ಅಂತ. ಶೀ ರೀಡ್ಸ್ ದ ಎಂಟೈರ್ ಬುಕ್ ಇನ್ 6 ಡೇಸ್. ಹೌ ಮೆನಿ ಅವರ್ಸ್ ವಿಲ್ ರಿಕ್ವೈರ್ಡ್ ಹರ್ ಟು ರೀಡ್ ಅ ಬುಕ್ ಅಂತ ಹೇಳಿದ್ದಾರೆ. ಸೊ ಸಿಂಪಲಾಗಿ ಇದು 1 upon 3 4 ಮಲ್ಟಿಪ್ಲೈಡ್ ಬೈ 6. ಸೊ ಇದು ಮಿಕ್ಸ್ಡಲ್ಲಿ ಇದೆ, 4 1 4 5 6 7, 7 upon 4 ಮಲ್ಟಿಪ್ಲೈಡ್ ಬೈ 6. ಇದು ಫರ್ದರ್ ಸಿಂಪ್ಲಿಫಿಕೇಶನ್ ಆಗುತ್ತೆ, 2 2 ಝಾ 4, 2 3 ಝಾ. ಸೊ 7 3 ಝಾ 21, 2 1 ಝಾ 2. ಇದು ಇನ್ನೂ ಫರ್ದರ್ ಆಗಿ ಡಿವೈಡ್ ಮಾಡಿ, ಯಾಕಂದರೆ ನಾವು ಅವರ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಸೊ 2 10 ಝಾ 20, 1 ಉಳಿಯುತ್ತೆ, ಡಿವೈಡ್ ಬೈ 10 hours, 10 upon half ಅಂದರೆ 1.5 ಗಂಟೆ ಬೇಕಾಗುತ್ತೆ ಅಂತ ಅವರ್ಸ್. ನೆಕ್ಸ್ಟ್, ಅ ಕಾರ್ ರನ್ 16 kilometers ಯೂಸಿಂಗ್ 1 liter ಆಫ್ ಪೆಟ್ರೋಲ್. 1 liter ಪೆಟ್ರೋಲಿಗೆ 16 kilometers ಓಡುತ್ತೆ. ಹೌ ಮಚ್ ಡಿಸ್ಟೆನ್ಸ್ ಇಟ್ ಕವರ್ ಯೂಸಿಂಗ್ 2 3 by 4 ಪೆಟ್ರೋಲ್. ಇದನ್ನು ಅದೇ ಥರ ಸಿಂಪಲ್ ಆಗಿರುವಂಥದ್ದು, 2
3/4 multiplied by 16 kilometers. 4 to the 8, 9, 10, 11. 11 upon 4 multiplied by 16. 4 ones are 4 fours are. 11 fours are 44 kilometer barate. So 44 kilometer barate. ನೆಕ್ಸ್ಟ್ ಇಲ್ಲಿ ಏನು ಹೇಳಿದರೆ ಪ್ರೊವೈಡ್ ದ ನಂಬರ್ ಇನ್ ದ ಬಾಕ್ಸ್ ಸಚ್ ಆಸ್ ಅಂದರೆ ನಿಮಗೆ 2/3 ಇದೆ ಇಲ್ಲಿ 10/30 ಏನು ಮಲ್ಟಿಪ್ಲೈ ಮಾಡಿದರೆ 10/30 ಬರುತ್ತೆ ಅಂತ 5 upon 10 ಮಾಡಿದರೆ 3/30 ಬರುತ್ತೆ 5 upon 10 ಈಸ್ ನಥಿಂಗ್ ಬಟ್ 5 ones are 5 twos ಇಟ್ ಈಸ್ ನಥಿಂಗ್ ಬಟ್ 1/2 ಸಿಂಪ್ಲಿಫೈ ಮಾಡಿದರೆ 5 ones are 5 twos ಬರ್ತದೆ ನೆಕ್ಸ್ಟ್ ಇದಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದರೆ 24 ಬರಕ್ಕೆ 8 threes ಅಂದರೆ ಇಲ್ಲಿ 8 ಬರುತ್ತೆ ಆನಂತರ 5 75 ಬರಬೇಕಂದ್ರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು ಅವರು 15 15 75 ಸೊ 15 ಮಾಡಬೇಕು ಸೊ ನೀವು ಹಿಂಗೆ ಇಲ್ಲಿ ಏನು ಫರ್ದರ್ ಡಿವೈಡ್ ಮಾಡಿದ ಕೂಡ ಇಲ್ಲಿ ಏನು ಬರ್ತದೆ ನಿಮಗೆ 8 and 15 ಡಿವೈಡ್ ಮಾಡಿದರೆ ಈ ಆನ್ಸರ್ ಬರುತ್ತೆ ಅಂತ ಸೊ ಈ ಆನ್ಸರ್ ಬರೋಕ್ಕೆ ಯಾವುದರಿಂದ ಡಿವೈಡ್ ಮಲ್ಟಿಪ್ಲೈ ಮಾಡಿದರೆ ಇದು ಬರುತ್ತೆ ಅಂತ ಸೊ ಇದನ್ನು ಈಸಿಯಾಗಿದೆ ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ ಬೈ ಫ್ರ್ಯಾಕ್ಷನ್ಸ್ ದಿಸ್ ಈಸ್ ಅ ಈಸಿ ಎಕ್ಸಸೈಸ್ ಓನ್ಲಿ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಥ್ಯಾಂಕ್ ಯು ಚಿಲ್ಡ್ರನ್